ಇಪ್ಪತ್ತೆಂಟಕ್ಕೆ ಗುಜರಾತಿನ ಕಚ್ಗೆ ತೆರಳಿದ ಪ್ರಧಾನಿ ಮೋದಿ ಅಲ್ಲಿ ಹಲವು ಯೋಜನೆಗಳ ಲೋಕಾರ್ಪಣೆ ಮಾಡಿದ್ದಾರೆ ಅವುಗಳಲ್ಲೊಂದು ಎರಡ್ ಸಾವಿರದ ಒಂದರಲ್ಲಿ ಕಚ್ ಅನ್ನು ನೆಲಸಮಗೊಳಿಸಿದ್ದ ಭೀಕರ ಭೂಕಂಪದ ಕಾಲವನ್ನ ನೆನಪಿಸುವಂತಹ ಸ್ಮೃತಿವನ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಆ ದಿನಕ್ಕೆ ಕೊಂಡೊಯ್ಯುವಂತೆ ಮಾಡುವ ಈ ಮಂದಿರ ಹಿರೋಶಿಮಾ ನಾಗಾಸಾಕಿಗಳು ಮತ್ತೆ ಎದ್ದು ನಿಂತ ಸ್ಫೂರ್ತಿಯನ್ನೇ ಇಲ್ಲಿ ಕಟ್ಟಿಕೊಡುತ್ತೆ ಎಂದಿದ್ದಾರೆ ಪ್ರಧಾನಿ ಮೋದಿ ಇಷ್ಟಕ್ಕೂ ಇನ್ನಿಲ್ಲದಂತೆ ನಾಶವಾಗಿದ್ದ ಕಚ್ ಮತ್ತೆ ಎದ್ದು ನಿಂತ ಕಥೆ ಯಾರೆಲ್ಲಾದ್ರೂ ಅಚ್ಚರಿ ಮೂಡಿಸುವಂತದ್ದೇ ಈ ವಿಡಿಯೋದ ಮೂಲಕ ಕಚ್ ನ ಯಶಗಾಥೆಯನ್ನ ನೋಡಿ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಒಂದು ದೇಶ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದಾಗ ಇತ್ತ ಕಚ್ ರಿಕ್ಟರ್ ಮಾಪಕದಲ್ಲಿ ಏಳರಷ್ಟು ತೀವ್ರತೆ ದಾಖಲಿಸಿ ಭಾರಿ ಭೂಕಂಪಕ್ಕೆ ತುತ್ತಾಗಿ ಧರೆಗುರುಳಿತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭೂಕಂಪದಲ್ಲಿ ಪ್ರಾಣ ಬಿಟ್ರೆ ಲಕ್ಷಾಂತರ ಮಂದಿ ಅರೆ ಹೊತ್ತಲ್ಲಿ ನಿರ್ಗತಿಕರಾಗಿದ್ರು ಇಂಥದ್ದೊಂದು ಭೀಕರ ಘಟನೆ ನಡೆಯಿತಲ್ಲ ಅಂತ ಇಡೀ ದೇಶದ ಜನ ಅಲ್ಲದೆ ಜಾಗತಿಕವಾಗಿಯೂ ಕಂಬನಿ ಮಿಡಿಯಲಾಯಿತು ಬರೀ ಇಷ್ಟೇ ಆಗಿದ್ರೆ ಈ ಕಥೆಯನ್ನ ನಿಮಗೆ ಹೇಳಬೇಕಾದ ಅನಿವಾರ್ಯತೆ ಇರಲಿಲ್ಲ ಈಗ ನಿಮಗೆ ಹೇಳ ಹೊರಟಿರೋದು ಇದರ ನಂತರದ ಕಥೆಯನ್ನ ಭೂಕಂಪಕ್ಕೆ ತುತ್ತಾಗಿ ಇಡಿ ಪ್ರದೇಶವೇ ನೆಲೆ ಸಮವಾದ ನಂತರ ಅಲ್ಲಿನ ಜನರು ಹತಾಶೆಯಿಂದ ಸುಮ್ಮನೆ ಕೂರಲಿಲ್ಲ ಬದಲಾಗಿ ಮತ್ತೆ ಬಿದ್ದ ಜಾಗದಲ್ಲೇ ಎದ್ದು ನಿಲ್ಲೋಕೆ ಸಂಕಲ್ಪ ಮಾಡಿದ್ರು ಅದಕ್ಕೆ ಬೇಕಾದಂತಹ ಎಲ್ಲ ಸಹಾಯ ಸಹಕಾರಗಳನ್ನ ಜೋಡಿಸಿಕೊಂಡು ಮತ್ತೆ ಸದೃಢವಾದ ಕಚ್ ಕಟ್ಟಿ ನಿಲ್ಲಿಸಿದ್ರು ಕೂಡ ಹಾಗಂತ ಮಾತ್ರಕ್ಕೆ ಬರೀ ಅವರೊಂದೇ ಮಾಡಿದ್ರು ಅಂತಲ್ಲ ನೂರಾರು ಬೇರೆ ಬೇರೆ ಎನ್ ಜಿ ವಿದೇಶದಲ್ಲಿರುವ ಅನೇಕ ಗುಜರಾತಿ ಸಮುದಾಯದವರು ಲಕ್ಷ ಲಕ್ಷ ಹಣವನ್ನ ಕಚ್ನ ಪುನರ್ ನಿರ್ಮಾಣಕ್ಕೆ ಧಾರೆ ಎರೆದ್ರು ಬಹುಮುಖ್ಯವಾಗಿ ಅಲ್ಲಿನ ರಾಜ್ಯ ಸರ್ಕಾರ ಮತ್ತೆ ಕಚ್ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸೋಕೆ ಅಪಾರ ಶ್ರಮ ಮುತುವರ್ಜಿ ವಹಿಸಿತು ಬೇರೆ ಕಡೆಯಲ್ಲಾಗಿದ್ರೆ ಪರಿಹಾರ ತಗೊಂಡ ಜನ ಬೇರೆ ಎಲ್ಲಾದ್ರೂ ಹೋಗಿ ಜೀವನ ಕಟ್ಕೊಳ್ತಿದ್ರೆನೋ ಆದ್ರೆ ಕಚ್ನ ಜನ ಅಲ್ಲಿ ಪರಿಹಾರವಾಗಿ ಬಂದ ಹಣವನ್ನ ವ್ಯರ್ಥವಾಗೋಕೆ ಬಿಡ್ಲಿಲ್ಲ ಭೂಕಂಪವಾಗಿ ಎರಡೇ ವರ್ಷಕ್ಕೆ ಅಲ್ಲಿ ನೆಲ ಸಮವಾಗಿದ್ದ ಎಲ್ಲ ಹಳ್ಳಿಗಳು ಮತ್ತೆ ತಲೆ ಎತ್ತಿದ್ವು ಆಮೂಲಾಗ್ರವಾಗಿ ಬದಲಾವಣೆ ತರುವ ಮೂಲಕ ಹೊಸ ಕಚ್ಚ ನಿರ್ಮಾಣವಾಯ್ತು ದೇವಸ್ಥಾನಗಳು ಆಸ್ಪತ್ರೆಗಳು ಶಿಕ್ಷಣ ಕೇಂದ್ರಗಳೆಲ್ಲ ಪುನಃ ನಿರ್ಮಾಣಗೊಂಡವು ಮನೆ ಬಿದ್ದ ಜಾಗಗಳಲ್ಲೇ ವಿಸ್ತಾರವಾದ ರಸ್ತೆಗಳ ನಿರ್ಮಾಣವಾಯ್ತು ಭೂಕಂಪ ನಿರೋಧಕ ವ್ಯವಸ್ಥೆ ಬಳಸಿಕೊಂಡು ಸದೃಢ ಕಟ್ಟಡಗಳನ್ನು ಕಟ್ಟಲಾಯಿತು ಭೂಕಂಪವಾಗಿ ಹತ್ತೇ ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಹೊತ್ತಿಗೆ ಸಂಪೂರ್ಣವಾಗಿ ಹೊಸದಾದ ಕಚ್ ತಲೆ ಎತ್ತಿತು ರಿಂಗ್ ರೋಡ್ಗಳು ಉದ್ಯಾನಗಳು ಏರ್ಪೋರ್ಟ್ ಹೀಗೆ ಅತ್ಯಾಧುನಿಕ ಎಲ್ಲಾ ಸೌಲಭ್ಯಗಳು ಸಿಕ್ತು ಕಥೆ ಇಷ್ಟಕ್ಕೆ ನಿಲ್ಲದೆ ವ್ಯಾಪಾರ ಕೃಷಿ ಬಂದರು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಸಾಧಿಸೋಕೆ ಅಲ್ಲಿನ ಜನ ಪಣ ತೊಟ್ಟರು ಅಲ್ಲಿನ ಸ್ಥಳೀಯ ಸರ್ಕಾರ ಹೊಸ ಉದ್ದಿಮೆಗಳನ್ನ ಸ್ಥಾಪಿಸೋಕೆ ತೆರಿಗೆ ವಿನಾಯಿತಿ ನೀಡಿದ್ರೆ ಸರ್ಕಾರ ಕೊಟ್ಟ ಭೂಮಿಯಲ್ಲಿ ಲಾಭದಾಯಕ ಕೃಷಿ ಮಾಡಿ ಅಲ್ಲಿನ ರೈತರು ಸೈ ಎನಿಸಿಕೊಂಡ್ರು ಅಲ್ಲಿನ ರೈತರು ಲಕ್ಷಾಂತರ ಮೌಲ್ಯದ ಹಣ್ಣು ಹಂಪಲುಗಳನ್ನ ಬೆಳೀತಾ ಇದಾರೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಗೂ ರಫ್ತಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದಲ್ಲಿ ಇಡೀ ಗುಜರಾತಿನ ಅರ್ಧದಷ್ಟು ಹಣ್ಣುಗಳು ಕಚ್ಚಿನಿಂದಲೇ ಬಂದಿವೆ ಇದೀಗ ಹಲವು ಅಡೆತಡೆಗಳನ್ನು ದಾಟಿ ನರ್ಮದಾ ನದಿ ನೀರು ಸಹ ಕಾಲುವೆ ಮೂಲಕ ಕಚ್ ತಲುಪೋದಕ್ಕೆ ಸಫಲವಾಗಿದೆ ಹೆಚ್ಚಿನ ಕಂಪನಿಗಳು ಅಲ್ಲಿ ತಮ್ಮ ಉದ್ದಿಮೆಯನ್ನ ಪ್ರಾರಂಭಿಸಿ ಸಕ್ಸಸ್ಫುಲ್ ಆಗಿವೆ ಇನ್ನು ನೂರಾರು ಕಂಪನಿಗಳು ಕಚ್ಗೆ ಬಂದು ಎಸ್ಟಾಬ್ಲಿಷ್ ಆಗೋಕೆ ಕಾಯ್ತಾ ಇವೆ ಇದರಿಂದ ಉದ್ಯೋಗಕರ್ತೆಯಂತೂ ಇಲ್ಲ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯವಿಲ್ಲ ತಾನೆ ಇನ್ನು ಒಂದು ಕಾಲದಲ್ಲಿ ಸಾಧಾರಣ ಮೀನು ಬಂದರಾಗಿದ್ದ ಮುಂದ್ರಾ ಬಂದರು ಈಗ ಗುಜರಾತಿನ ಅತಿ ದೊಡ್ಡ ವ್ಯಾಪಾರಿ ಬಂದರಾಗಿದೆ ಇದರ ಮಾಲೀಕತ್ವ ಅದಾನಿ ಸಮೂಹ ಬಳಿ ಇದೆ ಕೆಲ ವರದಿಗಳ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಮುಂದ್ರಾ ಬಂದರು ಮುಂಬೈ ಬಂದರನ್ನ ಮೀರಿಸಿ ದೊಡ್ಡ ವ್ಯಾಪಾರಿ ಬಂದರಾಗಲಿದೆ ಎನ್ನಲಾಗುತ್ತೆ ಹೀಗೆ ಒಂದು ಕಾಲದಲ್ಲಿ ಏನೂ ಇಲ್ಲದ ಬಂಜರು ಭೂಮಿಯಾಗಿದ್ದ ಕಚ್ ಇದೀಗ ದೇಶದ ಸುಸ್ಥಿರ ಅಭಿವೃದ್ಧಿ ಹೊಂದಿದ ಪಟ್ಟಣವಾಗಿ ಮಾರ್ಪಟ್ಟಿದೆ ಆ ಮೂಲಕ ದೇಶಕ್ಕೆ ಮಾದರಿಯಾಗಿ ಹೊರಹೊಮ್ಮಿದೆ